ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಕಾರ್ಮಿಕ ವಿಭಾಗ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ಶ್ರೀ ರಾಜಣ್ಣ ಜಿ ಅವರಿಗೆ ನೇಮಕಾತಿ ಆದೇಶ ಪತ್ರ ನೀಡಿದ ಕಾರ್ಮಿಕ ವಿಭಾಗದ ರಾಜ್ಯಾಧ್ಯಕ್ಷರಾದ ಪುಟ್ಟಸ್ವಾಮಿ ಗೌಡರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರ ಒಂದು ಘನ ಅಧ್ಯಕ್ಷತೆಯಲ್ಲಿ ನಾವೆಲ್ಲರೂ ನಮ್ಮ ಗ್ರಾಮಾಂತರದ ತುಮಕೂರು ಗ್ರಾಮಾಂತರದ ಎಲ್ಲ ನಮ್ಮ ಸಹೋದ್ಯೋಗಿಗಳು ಸ್ನೇಹಿತರು ಬಂಧುಗಳು ಎಲ್ಲರೂ ಒಟ್ಟಿಗೆ ಬಂದು ನಾವು ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಒಪ್ಪಿ ನಾವು ಆ ಪಕ್ಷಕ್ಕೆ ಇಂದು ಮರು ಸೇರ್ಪಡೆ ಆಗಿದ್ದೀವಿ ಅಂತ ಹೇಳ್ಬೋದು. ಏಕೆಂದರೆ ನಮ್ಮ ಅಪ್ಪಾರ ಕಾಲದಿಂದಲೂ ನಾವು ಕಾಂಗ್ರೆಸ್ಸಿಗರು ಲಕ್ಕಪ್ಪ ಮತ್ತು ಅಂದಾನೆಯ ಮುದ್ದನೇಗೌಡರು ಎಲ್ಲ ಅವರ ಒಂದು ಅವಧಿಯಲ್ಲೂ ಸಹ ನಾವೆಲ್ಲರೂ ಕೆಲಸ ಮಾಡಿದ್ವಿ ಪಕ್ಷಕ್ಕಾಗಿ. ಅನಂತರ ಮುದ್ದನೇಗೌಡರು ಪಕ್ಷ ಬಿಟ್ಟು ಹೋಗಿದ್ದರು, ನಾವು ಅವರಿಂದನೇ ಹೋಗಿದ್ದೋ ಜೆ ಡಿ ಎಸ್ಗೆ. ಮತ್ತು ಈಗ ನಮಗೆ ಅಲ್ಲಿ ಸರಿಯಾದಂಥ ಒಂದು ಉತ್ತಮವಾದಂಥ ಅವಕಾಶ ನಾವು ಹಿರಿಯರು ಬೆಳೆಯೋದಕ್ಕೆ ನೀಡದಲ್ಲೇ ಇದ್ದಿದ್ದ ಕಾರಣ ನಾವು ಅದರಿಂದ ಬೇಜಾರಾಗಿ ನಾವು ಪಕ್ಷವನ್ನು ಬಿಟ್ಟು ಮತ್ತೆ ನಮ್ಮ ಮಾತೃಪಕ್ಷವಾದಂತಹ ಕಾಂಗ್ರೆಸ್ ಪಕ್ಷಕ್ಕೆ ಆಗಮಿಸಿ ನನ್ನನ್ನು ಈ ಕಾರ್ಮಿಕ ವಿಭಾಗದ ಸಂಘಟನಾ ಕಾರ್ಯದರ್ಶಿಯಾಗಿ ಈ ವಿಭಾಗದ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಪುಟ್ಟಸ್ವಾಮಿಗೌಡರು ಹಾಗೂ ನಮ್ಮ ಸ್ನೇಹಿತರಾದಂಥ ವೆಂಕಟೇಶ್ ಅವರು ಚಂದ್ರಣ್ಣನವರು ಇವರೆಲ್ಲರ ಸಹಕಾರದಿಂದ ನನ್ನನ್ನು ಈ ಒಂದು ಹುದ್ದೆಗೆ ತಂದು ನಿಲ್ಲಿಸಿದ್ದಾರೆ. ನನ್ನ ಕೈಲಾದಷ್ಟು ಮಟ್ಟಿಗೆ ನಾನು ಈ ಒಂದು ಹುದ್ದೆಯನ್ನು ನಿರ್ವಹಿಸಿ ಪಕ್ಷದ ಏಳಿಗೆಗಾಗಿ ಹಾಗೂ ಅಭಿವೃದ್ಧಿಗಾಗಿ ನಾವೆಲ್ಲರೂ ಸ್ನೇಹಿತರೆಲ್ಲರೂ ಒಟ್ಟಿಗೆ ಸೇರ್ಕೊಂಡು ನಾವು ಕಾರ್ಯವನ್ನು ನಿರ್ವಹಿಸ್ತೀವಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ವೆಂಕಟೇಶ್ವರ, ಇವತ್ತು ಸಂಘಟನಾ ಕಾರ್ಯದರ್ಶಿಯಾಗಿ ಕಾರ್ಮಿಕ ಇಲಾಖೆಯಲ್ಲಿ ನೇಮಕ ಮಾಡಿದ್ದಾರೆ, ನೀವೇನು ಹೇಳ್ತೀರಿ? ಇವರು ಮುಂಚೆ ಹಿಂದಿನ ದಿನಗಳಲ್ಲಿ ಜೆ ಡಿ ಎಸ್ಸಲ್ಲಿ ಹೋಬಳಿ ಮಟ್ಟದ ಲೀಡ್ರಾಗಿ ಕೆಲಸ ಮಾಡ್ತಾಯಿದ್ರು. ಇವರು ಅಂದ್ಕೊಂಡಂಥ ಅಭಿವೃದ್ಧಿ ಕೆಲಸ ಮಾಡಿಲ್ಲ. ಅಲ್ಲಿ ಒಂದು ಟೈಮು ಬಿ ಜೆ ಪಿ ಇತ್ತು, ಒಂದು ಟೈಮು ಜೆ ಡಿ ಎಸ್ ಇತ್ತು, ಇದ್ದಾಗಲೂ ಅಂಥ ಅಭಿವೃದ್ಧಿ ಕೆಲಸ ಮಾಡಿಲ್ಲ. ಕಾಂಗ್ರೆಸ್ ಉತ್ತೇಜನ ಕೊಡ್ತಿರೋ ಕಾರ್ಯಕ್ರಮಗಳು ಮತ್ತು ಕಾರ್ಯಗಳಿಗೆ ಇವರು ಅನುಗುಣವಾಗಿ ನಾವು ಕಾಂಗ್ರೆಸ್ ಪಕ್ಷದ ಸೇರ್ಪಡೆ ಆದರೆ ನಾವು ಏನಾದ್ರೂ ಒಂದು ಒಳ್ಳೆ ಕೆಲಸ ಮಾಡೋಕ್ಕೆ ಸಾಧ್ಯ ಅಂತ ತಿಳ್ಕೊಂಡು ಅವರೇ ಇಂಡಿಪೆಂಡೆಂಟಾಗಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಸೇರ್ಪಡೆ ಆಗಿದ್ದಾರೆ. ಇವತ್ತು ಅದು ಸಾಹೇಬರು ಶ್ರೀ ಕೆ ಪಿ ಸಿಸಿ ಅಧ್ಯಕ್ಷರಾದ ಶ್ರೀಮಾನ್ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರ ನೇತೃತ್ವದಲ್ಲಿ ಅವ್ರ ಮುಂದಾಳ್ತತ್ವದಲ್ಲಿ ಅವರ ಕೆ ಪಿ ಸಿಸಿಲಿ ಮಧ್ಯಾಹ್ನ ಸೇರ್ಪಡೆ ಆಗಿ ಇವತ್ತು ಇಲ್ಲಿ ಪದಾಧಿಕಾರಿಗಳಾಗಿ ಅಂಗೀಕರಣ ಮಾಡಿದ್ದಾರೆ. ಸರ್, ಈ ಹಿರಿಯ ಮುಖಂಡರು ಬಗ್ಗೆ ನೀವೇನು ಹೇಳ್ತೀರಾ? ಹಾಂ, ನಮಗೆ ಇವ್ರ ಬಗ್ಗೆ ಹೇಳಬೇಕು ಅಂದರೆ ಇವರಿಗೆಲ್ಲ ವಿದ್ಯಾವಂತರು, ತಿಳಿದಿರೋರು, ಹೆಚ್ಚಿನ ಅನುಭವ ಇರೋವಂಥ ಇವರು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಿರೋದು ನಮ್ಮ ತುಂಬ ಒಂದು ಅದು ತುಂಬ ಒಂದು ಶಕ್ತಿ ತುಂಬಂತ ಆಗಿದೆ.